इनब नम मान्य मुख्यमंत्री राजकीय कार्यदर्शि सन्मान्य धन्यवाद कार्यक्रम बहुत जन के अनसीबू कार्यक्रम प्रारंभदल मुख्यमंत्री भाषण के अनुमकूल मुख्यमंत्री कार्यक्रम उपस्थितर मुद्दे कार्यक्रम नमेल उद्देश्य मतना गौरवान्वित शासक प्रकोष्ठ राज्य संयोजक इंदी विधान परिषत् सदस्य हिरीय अमृत महोत्सव समितिया संचालक श्रीयुत बी जे संगपगौड़ दावणगेरे उत्तर विधानसभा क्षेत्र शिवमगोंडनहळ्ळि संघ शाखा कार्यक्रम पागंव स्वागत जिला उस्तुवारी सचिवन नानू पक्ष कार्यकर्तन कार्यक्रम भागवे बहुत सतोष आगे निष्ठावंत सिपाही मत अनेक बारी शासक सचिव ನೆಚ್ಚಿನ ನಾಯಕರು ಹಿರಿಯರು ಮಾರ್ಗದರ್ಶಕರು ಆದರ್ಶಪ್ರಾಯವಾಗಿರುವಂತ ಶ್ರೀ ಎಸ್ ಎ ರವೀಂದ್ರನಾಥ್ ಸಾಹೇಬರ ಅಮೃತ ಮಹೋತ್ಸವ 75 ವಸಂತಗಳ ತುಂಬಿ 76ನೇ ಕಾಲಿಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳೆಲ್ಲರೂ ಸೇರಿ ಸವಿ ನೆನಪಿನ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಬೇಕು ಅಂತ ನಿರ್ಮನ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಈ ಸಭೆಗೆ ಆಹ್ವಾನಿಸಿ ಶ್ರೀ ರವೀಂದ್ರನಾಥ್ ಅವರ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ಸಂಘಟಕರಿಗೆ ಅಭಿಮಾನಿಗಳಿಗೆ ಪ್ರಥಮದಲ್ಲಿ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಅಭಿನಂದನಾ ನುಡಿಯನ್ನು
ನುಡಿಯಲು ಬಂದಿರುವಂತಹ ಈ ಭಾಗದ ಇನ್ನೊಬ್ಬ ಜನಪ್ರಿಯ ನಾಯಕ ನೆಚ್ಚಿನ ಸಂಸತ್ ಸದಸ್ಯರು ಮಾಜಿ ಕೇಂದ್ರ ಸಚಿವರಾದಂತಹ ನಮ್ಮ ಹಿರಿಯರಾದಂತಹ ಶ್ರೀ ಜಿ ಎಂ ಸಿದ್ದೇಶ್ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರು ಈ ಜಿಲ್ಲೆಯ ಎಲ್ಲರ ಜೊತೆಗೆ ಬೆರೆತು ಅತ್ಯಂತ ಜನಪ್ರಿಯ ಆಗಿರುವಂತಹ ನನ್ನ ಆತ್ಮೀಯ ಶ್ರೀ ಭೈರತಿ ಬಸವರಾಜ್ ಅವರೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆತ್ಮೀಯರು ಹೋರಾಟಗಾರರು ಶಾಸಕ ಮಿತ್ರರಾದಂತಹ ಶ್ರೀ ರೇಣುಕಾಚಾರ್ಯ ಅವರೇ ಇನ್ನೊಬ್ಬ ಆತ್ಮೀಯ ಶಾಸಕರು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತಹ ಎಸ್ ವಿ ರಾಮಚಂದ್ರ ಅವರೇ ಇನ್ನೊಬ್ಬ ಹಿರಿಯರು ನನ್ನ ಆತ್ಮೀಯರು ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಕರ್ನಾಟಕ ಸೋಪ್ ಡಿಟರ್ಜೆಂಟ್ನ ಅಧ್ಯಕ್ಷರೂ ಆದಂಥ ಶ್ರೀ ಮಾಡಾಳ ವಿಪಕ್ಷಪ್ಪನವರೇ ಅಧ್ಯಕ್ಷರು ಲಿಡ್ಕಲ್ ಅಭಿವೃದ್ಧಿ ನಿಗಮ ಮತ್ತು ನನ್ನ ಆತ್ಮೀಯರಂತ ಲಿಂಗಣ್ಣವರೇ ಹರಪನಹಳ್ಳಿಯ ಶಾಸಕರು ಮಾಜಿ ಸಚಿವರು ನನ್ನ ಅತ್ಯಂತ ಆತ್ಮೀಯರಾದಂಥ ಶ್ರೀ ಕರುಣಾಕರ ರೆಡ್ಡಿ ಅವರೇ ಹಾಗೂ ಈಗ ಪ್ರಾಸ್ತಾವಿಕ ನುಡಿ ನುಡಿದಂಥ ಆತ್ಮೀಯರಾದ ಎಸ್ ಶಿವಕುಸ್ವಾಮಿ ಅವರೇ ವೇದಿಕೆ ಮೇಲಿರುವಂತಹ ಶ್ರೀ ಸುಧಾ ಜಯರುದ್ರೇಶ್ ಅವರು ಎಸ್ ಟಿ ವೀರೇಶ್ ಅವರು ಅನ್ಬೇರಿ ಜೀವನ್ ಮೂರ್ತಿ ಅವರು ದೇವರ ಮನಿ ಶಿವಕುಮಾರ್ ಅವರೇ ಎಸ್ ಎಂ ವೀರೇಶ್ ಅನಗವಾಡಿ ಅವರೇ ಡಿ ಜಿ ಸಂಗಮಗೌಡ್ರೆ ಬಿ ಪಿ ಹರೀಶ್ ಅವರೇ ಹಾಗೂ ಇತರ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೆ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರು ನಾನು ಶ್ರೀ ರವೀಂದ್ರನಾಥ್ ಅವರನ್ನ ಮಟ್ಟು ಬದಲು ಮಾರಿ ನೋಡಿದ್ದು ನಮ್ಮ ತಂದೆಯವರು ರೆವಿನ್ಯೂ ಮಿನಿಸ್ಟರ್ ಆ ಸಂದರ್ಭದಲ್ಲಿ ದಾವಣಗೆರೆಯ ಮೈಕೊಂಡ ದಾವಣಗೆರೆ ಸುತ್ತಮುತ್ತಲಿನ ಎಲ್ಲ ರೈತರನ್ನ ಕರ್ಕೊಂಡು ಬಂದು ಭದ್ರಾ ಕಾಲುವೆಯ ನೀರು ಕೊನೆಯ ಹಂತದವರೆಗೂ ಹರಿಸಬೇಕು ಅನ್ನುವಂಥ ಬೇಡಿಕೆಯನ್ನಿಟ್ಟು ಹೋರಾಟವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ನೋಡಕ್ಕೆ ಬಂದಿರುವಂಥ ಆ ದಿನಗಳನ್ನು ನನಗೆ ನೆನಪಾಗ್ತದೆ ರವೀಂದ್ರನಾಥ್ ಅವರು ದಿಟ್ಟ ಹೋರಾಟಗಾರ ಸ್ಪಷ್ಟತೆ ಇರುವಂಥ ಮತ್ತು ಯಾವುದನ್ನ ಹೋರಾಟಕ್ಕೆ ತೆಗೆದುಕೊಳ್ತಾರೆ ಅಂತಿಮವಾಗಿ ತೆಗೆದುಕೊಂಡು ಹೋಗುವಂತ ಒಂದು ಛಾತಿ ಇರುವಂತಹ ಧೀಮಂತ ನಾಯಕ ಅವಾಗೆಲ್ಲ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿ ಬೆಂಬಲ ಇರಲಿಲ್ಲ ರೈತರ ಬೆಂಬಲ ಮಾತ್ರ ಇತ್ತು ಮತ್ತೆ ಆ ಹೋರಾಟ ಸ್ವಲ್ಪ ಕಷ್ಟಕರದ ಹೋರಾಟ ಇತ್ತು ಎರಡು ಭಾಗದ ರೈತರ ನಡುವೆ ಇರುವಂತಹ ಹೋರಾಟ ಅದಾಗ್ಯೂ ಕೂಡ ನಮ್ಮ ಭಾಗದ ರೈತರಿಗೆ ನ್ಯಾಯವನ್ನು ಕೊಡಬೇಕನ್ನುವಂಥ ಆ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ರೈತರಿಗೆ ನ್ಯಾಯ ಕೊಡಿಸಲು ಕೊನೆಗೂ ಯಶಸ್ವಿಯಾಗಿರುವಂಥ ರವೀಂದ್ರನಾಥ್ ಅವರು ಆ ದಿನದಲ್ಲಿ ಆಡಳಿತದ ಮೇಲೆ ವ್ಯವಸ್ಥೆ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದ್ರು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ನೋಡಿದ್ರೆ ನನಗೆ ಇನ್ನೂ ನೆನಪಿದೆ ಬಹಳ ಸುಂದರವಾಗಿದೆ ಈಗಲೂ ಸುಂದರವಾಗಿದ್ದೆ ಅದು ಎರಡನೇ ಮಾತು ಎತ್ತರದ ಒಂದು ವ್ಯಕ್ತಿತ್ವ ಬಹಳ ಕೆಂಪು ಸುಂದರವಾಗಿದೆ ಅಷ್ಟೇ ಮಾತುಗಳು ಬಹಳ ಖಡಕ್ ಅವರನ್ನು ನೋಡೋದೇ ಒಂಥರ ಸಂತೋಷ ಆಗ್ತದೆ ಈಗ ಅಂತ ಹೇಳ್ತಾ ಇದ್ದೆ ಆ ಹೋರಾಟದಲ್ಲಿ ಪ್ರಾಮಾಣಿಕತೆ ಕಾಣ್ತಾ ಇತ್ತು ಯಾವುದೇ ರಾಜಕೀಯ ಸ್ಥಾನಮಾನಕ್ಕಾಗಿ ಆ ಹೋರಾಟ ಇರಲಿಲ್ಲ ಆ ಒಂದು ಸ್ವಚ್ಛ ಮನಸ್ಸಿನಿಂದ ನನ್ನ ರೈತರಿಗೆ ನ್ಯಾಯವನ್ನು ಕೊಡಬೇಕನ್ನುವಂಥ ಹೋರಾಟ ಮಾಡುವಂಥ ನಾಯಕರ ಕೊರತೆ ಇವತ್ತು ನಾವು ನೋಡ್ತೇವೆ ಯಾವಾಗಲೂ ರೈತ ಪರವಾಗಿ
ಸಂಕಲ್ಪವಾಗಿರುವಂಥವು, ರೈತರಿಗಾಗಿ ಧ್ವನಿ ಎತ್ತಿದಂಥವು, ರೈತರಿಗೆ ಬೆಂಬಲ ಬೆಲೆ ಕೊಡುವಂಥದ್ದನ್ನು ಹೇಳಿದರು. ರೈತರು ಯಾವಾಗ ಯಾವಾಗ ಸಂಕಷ್ಟದಲ್ಲಿದ್ದಾರೆ ಆವಾಗ ಅವರ ಹಕ್ಕಿಗಾಗಿ ಹೋರಾಟ ಮಾಡಿದಂತ ಮತ್ತು ಸಾರ್ವಜನಿಕ ಜೀವನದಲ್ಲಿ ಬಹಳ ಸ್ವಚ್ಛಾರಿತ್ರ ಪ್ರಾಮಾಣಿಕತೆ ಸಾರ್ವಜನಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಂತು. ಇವತ್ತಿನ ಒಂದು ಪೀಳಿಗೆಗೆ ಆದರ್ಶಪ್ರಾಯವಾಗಿರುವಂಥ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಅ ಪೊಲಿಟಿಷಿಯನ್ ಹ್ಯಾಸ್ ಐ ಯೋರ್ ನೆಕ್ಸ್ಟ್ ಇಲೆಕ್ಷನ್, ಅ ಸ್ಟೇಟ್ಸ್ಮನ್ ಹ್ಯಾಸ್ ಐ ಯೋರ್ ನೆಕ್ಸ್ಟ್ ಜನರೇಷನ್. ಒಬ್ಬ ರಾಜಕಾರಣಿಗೆ ಮುಂದಿನ ಚುನಾವಣೆ ಮೇಲೆ ಇರ್ತೀನಿ, ಒಬ್ಬ ಮುನ್ಸದ್ದಿಗೆ ಮುಂದಿನ ಜನಾಂಗದ ಮೇಲೆ ಕಂಡಿರ್ತೀನಿ. ಹೀಗೆ ಮುಂದಿನ ಜನಾಂಗದ ಮೇಲೆ ಅವರ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ನಮ್ಮ ರವೀಂದ್ರನಾಥ್ ಅವರು ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅವರ ಮಾತುಗಳು ಬಹಳ ಕುತೂಹಲ ಇದೆ. ಕೆಲವೊಂದು ಮುಣುಚಿನ ಮಾತುಗಳು ಅರ್ಥಗರ್ಭಿತವಾಗಿದೆ. ಎಂಥ ಸಂದರ್ಭದಲ್ಲಿ ಬರಲಿ ಆ ಸಂದರ್ಭ ಅನುಗುಣವಾಗಿ ಒಂದು ಮಾತನ್ನು ಹೊಡೆದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದಿದೆ ಹಸಿ ಗೋಡಿ ಮೇಲೆ ಹಳ್ಳು ಹೊರದಾಗಿದೆ ಹಂಗೆ ಅವ್ರ ಮಾತು. ನಾನು ಹೇಳಿದೆ ಅಣ್ಣ ಏನು ನಿಂದು ಆ ಸ್ಟೈಲು ಆ ಮಾತು ಇದು ಒಂದು 2 ವರ್ಷ ಕಮ್ಮಿ ಆಗ್ಯಾವಲ್ಲ ಅಂತ. ಇವೆಲ್ಲ ಅಧಿಕಾರಕ್ಕೆ ಬಂದ್ಮೇಲೆ ನಾವೆಲ್ಲ ಕಮ್ಮಿ ಆಗೈತೆ ಅಂತ ಅದ್ರಾಗ ಒಂದು ಹೊಡೆದ್ರು. ಹೀಗೆ ಸತ್ಯವನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳುವಂಥ ಒಂದು ಕಲೆ. ಬದುಕು ಬಹಳ ಸ್ವಚ್ಛವಾಗಿದೆ. ಹೀಗಾಗಿ ಅವರ ಮುಖದ ಮೇಲೆ ನಾವು ಸದಾ ಪ್ರಸನ್ನತೆಯನ್ನು ನಾವು ನೋಡ್ತೀವಿ. ಯಾರು ಬದುಕು ಸ್ವಚ್ಛವಾಗಿರ್ತದೋ ಯಾರು ಮನಸ್ಸು ಸ್ವಚ್ಛವಾಗಿರ್ತದೋ ಅವರ ಮುಖದ ಮೇಲೆ ಪ್ರಸನ್ನತೆ ಇದೆ. ಫೇಸ್ ಇಸ್ ಎ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ರಾಜಕಾರಣದಲ್ಲಿ ಇದ್ದರೂ ಕೂಡ ಅಧಿಕಾರದ ಹಿಂದೆ ಹೋಗಿಲ್ಲ. ಅಧಿಕಾರದ ಸಲುವಾಗಿ ಹಬ್ಬ ಹಬ್ಬಿಯನ್ನು ಮಾಡಿದ್ದ, ಆದರೆ ಅಧಿಕಾರ ಸಿಕ್ಕಾಗ ಯಾವುದಕ್ಕಾಗಿ ಹೋರಾಟ ಮಾಡಿದ್ರು, ಯಾವ ವಿಷಯಕ್ಕಾಗಿ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ರು, ಅಧಿಕಾರ ಬಂದಾಗ ಅದನ್ನು ಸಾಧನೆ ಮಾಡಲು ಅತ್ಯಂತ ಶ್ರಮವನ್ನು ವಹಿಸಿ ಅದರ ಸಲುವಾಗಿ ಶ್ರಮವನ್ನು ಹಾಕಿದಂಥ ಧೀಮಂತ ನಾಯಕರು ರವೀಂದ್ರನಾಥ್. ಬಹಳ ಸರಳತೆ, ವಿಚಾರದಲ್ಲೂ ಸರಳತೆ, ಗುರಿಯಲ್ಲೂ ಸರಳತೆ, ಗುರಿ ಸಾಧನೆಯಲ್ಲೂ ಕೂಡ ಸರಳತೆ. ಕೆಲವು ವ್ಯಕ್ತಿಗಳು ಬಹಳ ಗೊಂದಲಮಯ, ಒಂದ್ಸತಿ ಈ ದಿಕ್ಕಿನಾಗ ಹೋಗೋದು, ಒಂದ್ಸತಿ ಆ ದಿಕ್ಕಿನಾಗ ಹೋಗೋದು, 2 ಹೆಜ್ಜೆ ಮುಂದೆ ಹೋಗೋದು, 4 ಹೆಜ್ಜೆ ಹಿಂದೆ ಬರೋದು, ಆ ಯಾವ ಗೊಂದಲವೂ ರವೀಂದ್ರನಾಥರು ಕಾಣಬಹುದು. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಜನ ಅವರಿಗೆ ಒಂದು ವಿಶೇಷವಾದಂಥ ಸ್ಥಾನವನ್ನು ತಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಬಹಳ ದೊಡ್ಡ ಅಧಿಕಾರಿಗಳಿದೆ ಇವತ್ತಿನ ಕಾಲದಲ್ಲಿ ಜನಮನ ಉಳಿಯುವಂಥ ಜನಪ್ರಿಯ ಆಗುವಂಥದ್ದು ಬಹಳ ಕಷ್ಟದ ಕೆಲಸ. ಇತ್ತೀಚೆಗೆ ಜನ ಉಪಯೋಗಕ್ಕಿಂತ ಜನಪ್ರಿಯತೆ ಬಹಳ ಮುಖ್ಯವಾಗಿದೆ. ಆದರೆ ರವೀಂದ್ರನಾಥ್ ಅವರು ಹಿಂದಿನ ಪೀಳಿಗೆ ಯಾವುದೇ ಬಹಳ ದೊಡ್ಡ ಅಧಿಕಾರಿಗಳಿದೆ ಇವತ್ತಿನ ಕಾಲದಲ್ಲಿ ಜನಮನ ಉಳಿಯುವಂಥ ಜನಪ್ರಿಯ ಆಗುವಂಥದ್ದು ಬಹಳ ಕಷ್ಟದ ಕೆಲಸ.
ಇತ್ತೀಚೆಗೆ ಜನ ಉಪಯೋಗಕ್ಕಿಂತ ಜನಪ್ರಿಯತೆ ಬಹಳ ಮುಖ್ಯವಾಗಿದೆ. ಆದರೆ ರವೀಂದ್ರನಾಥ್ ಅವರು ಹಿಂದಿನ ಪೀಳಿಗೆಗೆ ಸೇರಿದ್ರು, ಹೀಗಾಗಿ ಮೌಲ್ಯಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ, ಹೀಗಾಗಿ ಜನ ಉಪಯೋಗಿಯಾಗಿ ಅವರು ತಮ್ಮ ಜೀವನ ಬದುಕನ್ನು ಸಾರ್ವಜನಿಕ ಬದುಕನ್ನು ನಡೆಸಿದ್ದಾರೆ. ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ, ಬೇಕಾಗಿರೋದು ಚರಿತ್ರೆ. ಈ ದೇಶದಲ್ಲಿ ಬಹಳಷ್ಟು ಜನ ಆಚಾರ್ಯರಿದ್ದಾರೆ, ಬೇಕಾಗಿರೋದು ಆಚರಣೆ. ಈ ದೇಶದಲ್ಲಿ ಬಹಳಷ್ಟು ಸಂಘರ್ಷ ಇದೆ, ಬೇಕಾಗಿರೋದು ಸಮನ್ವಯ. ಸಮನ್ವಯ, ಆಚರಣೆ ಮತ್ತು ಚಾರಿತ್ರ್ಯ. ಇವತ್ತು ಎಲ್ಲಾದರೂ ನೋಡಬೇಕಾದ್ರೆ ನಮ್ಮ ರವೀಂದ್ರನಾಥ್ ಅವರ ಅಲ್ಲಿ ಈ ಚಾರಿತ್ರ್ಯ, ಸಮನ್ವಯ ಮತ್ತು ಆಚರಣೆಯನ್ನು ನಾವು ನೋಡ್ತಾ ಇದ್ದೇವೆ ಅನ್ನೋಂಥ ಮಾತು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರ ಹಲವಾರು ಕನಸುಗಳಿದೆ, ಬಹಳ ಪ್ರಾಮಾಣಿಕವಾಗಿ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಅವರ ಒಂದು ಇಚ್ಛೆ, ಅವರು ಸದಾಕಾಲ ಬಡವರ ಬಗ್ಗೆ ಚಿಂತನೆ ಮಾಡುವಂತ, ರೈತರ ಬಗ್ಗೆ ಚಿಂತನೆ ಮಾಡುವಂತ. ಈಗ ಅವರು ಅವರ ಕ್ಷೇತ್ರ ನಗರ ಪ್ರದೇಶದಲ್ಲಿ ಬಂದಿದ್ದರಿಂದ ನಗರದಲ್ಲಿರುವ ಬಡವರಿಗೆ ಬಡಾವಣೆಯನ್ನು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಅವರು ಮಾಡಿದ್ದರು. ನನಗೆ ಸಿದ್ದೇಶ್ ಅಣ್ಣವ್ರಿಗೆ ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು. ಸುಮಾರು 20,000ಕ್ಕಿಂತ ಹೆಚ್ಚಿರುವಂತಹ ವಸತಿ ರೈತರಿಗೆ ವಸತಿಯನ್ನು ಕೊಡಬೇಕನ್ನುವಂಥ ಧ್ಯೇಯವನ್ನು ಈ ವಯಸ್ಸಿನಲ್ಲಿ ಅವರು ತೆಗೆದುಕೊಂಡಿದ್ದಾರೆ. ನನಗೆ ಮೊನ್ನೆ ಬಂದು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ 173 ಎಕರೆಗಳನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು 15,000ಕ್ಕಿಂತ ಹೆಚ್ಚು ಜನರಿಗೆ ಅದರಲ್ಲಿ ಮನೆಗಳನ್ನು ಕಟ್ಟಬೇಕನ್ನುವಂಥ ಆಸೆಯನ್ನು ಹೊಂದಿದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಾವೆಲ್ಲ ನಮ್ಮದು ಮನೆ ಎಷ್ಟು ದೊಡ್ಡದಿದೆ ನಾವೆಷ್ಟು ದೊಡ್ಡ ಕಟ್ಟಬೇಕು ಅನ್ನುವಂಥ ಚಿಂತನೆ ಮಾಡೋದು. ಆದರೆ ರವೀಂದ್ರನಾಥ್ ಅವರು ಬಡವರ ಮನೆ ಎಷ್ಟು ಕಟ್ತೀವಿ ಅನ್ನುವಂಥ ಚಿಂತನೆ ಮಾಡೋದು, ಇದು ಉದ್ದೇಶ. ಇದಕ್ಕೆ ಬಹಳ ದೊಡ್ಡ ಹೃದಯ ಶ್ರೀಮಂತಿಕೆ ಇರಬೇಕು. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ವಿವರವನ್ನು ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ನೀತಿ ಸಂಹಿತೆ ಜಾರಿ ಇದೆ. ಆದರೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ, 75 ಈ ವಯಸ್ಸಿನಲ್ಲಿ ಬಡವರ ಬಗ್ಗೆ ಚಿಂತನೆ ಮಾಡಿರುವಂಥ ರವೀಂದ್ರನಾಥ್ ಅವರ ಕನಸನ್ನು ನೆನಸು ಮಾಡಲು ಎಲ್ಲ ರೀತಿಯ ಪ್ರಯತ್ನ, ಸಹಾಯ, ಸಹಕಾರವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿದೆ. ನಮ್ಮ ಬದುಕು ನಮಗಾಗಿ ಬದುಕುವಂಥದ್ದು ಬಹಳ ದೊಡ್ಡ ಕೆಲಸ. ನಮ್ಮ ಬದುಕು ಹೆಂಗಿರಬೇಕು ಅಂತಂದರೆ ಇತರರಿಗೂ ಕೂಡ ನಮ್ಮ ಬದುಕಿನ ನೆರಳನ್ನು ಕೊಡುವಂಥ ದೊಡ್ಡ ಬದುಕಿರಬೇಕು. ಆ ಕೆಲಸವನ್ನು ರವೀಂದ್ರನಾಥ್ ಅವರು ಮಾಡಿದ್ದಾರೆ. ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗಬೇಕು. ನಾವು ಹುಟ್ಟಿದ ತಕ್ಷಣ ನಾವು ಸರ್ವ ಸ್ವತಂತ್ರ ಆಗಬೇಕು. ನಮ್ಮ ತಾಯಿಯಿಂದ, ತಂದೆಯಿಂದ, ಅಣ್ಣ ತಮ್ಮರಿಂದ, ತಂಗಿಯರಿಂದ ಸಹಾಯವನ್ನು ಪಡೆದು ಅಂಬೆಗಾಲು ಕಾಲ ಮೇಲೆ ನಿಂತು ಓಡಾಡಕ್ಕೆ ಶುರು ಮಾಡಿ ಮುಂದೆ ಗುರುಗಳು, ಮಿತ್ರರು ಎಲ್ಲರ ಒಟ್ಟಿಗೆ ಬೆಳೆದು ಗುರುಗಳ ಆಶೀರ್ವಾದ ಪಡ್ಕೊಂಡು ಸಮಾಜದಿಂದ ಎಲ್ಲ ಶಕ್ತಿಯನ್ನು ಪಡ್ಕೊಂಡು ನಾವು ಬೆಳಿತೇವೆ. ಇದು ಸಮಾಜದ ಋಣ. ನಮ್ಮ ಅಕೌಂಟಿನಲ್ಲಿ ಕ್ರೆಡಿಟ್ ಆಗ್ತದೆ. ಮುಂದೆ ನಮ್ಮ ಬದುಕನ್ನು, ನಮ್ಮ ಕುಟುಂಬದ ಬದುಕನ್ನು ಸ್ಥಿರ ಮಾಡಲು ನಾವು ಕೆಲಸವನ್ನು ಮಾಡಬೇಕಾಗ್ತದೆ, ಕಾಯಕವನ್ನು ಮಾಡಬೇಕಾಗ್ತದೆ. ಆ
ಮುಖಾಂತರ ನಮ್ಮ ಕುಟುಂಬದ ನಮ್ಮ ಬಂಧು ಮಿತ್ರರ ಒಂದು ಋಣವನ್ನು ತೀರಿಸುವಂತಹ ಪ್ರಯತ್ನ ಅಲ್ಲಿ ಆಗ್ತದೆ. ಆದರೆ ಅದೆಲ್ಲವೂ ಮುಗಿದ ಮೇಲೆ 50-60 ವರ್ಷ ಎಲ್ಲ ಸಾಂಸಾರಿಕ ಜವಾಬ್ದಾರಿಗಳು ಮುಗಿದ ಮೇಲೆ ಯಾವ ಸಮಾಜದಿಂದ ನಾವು ಪಡ್ಕೊಂಡಿದ್ದೆವು, ನಮ್ಮ ಅಕೌಂಟಿನಲ್ಲಿ ಕ್ರೆಡಿಟ್ ಆಗಿದ್ದೆವು, ಅದನ್ನು ಸಮಾಜಕ್ಕೆ ಮರಳುವಂಥ ಡೆಬಿಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಸಮಾಜಕ್ಕಾಗಿ ಏನೆಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಇದೆ. ಒಬ್ಬ ಟೀಚರ್ ಇದ್ದರೆ 4 ಮಕ್ಕಳಿಗೆ ಪಾಠ ಹೇಳುವಂಥ, ಒಬ್ಬ ಶ್ರೀಮಂತ ಇದ್ದರೆ 4 ಮಕ್ಕಳಿಗೆ ಸಹಾಯ ಮಾಡುವಂಥ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬಡವರಿಗೆ ಎನ್ನುವಂಥದ್ದು ಸರ್ವಜ್ಞನ ನಾನು ನೋಡಿ ಅದನ್ನು ಪರಿಪಾಲನೆಯನ್ನು ಮಾಡಿದೆ. ಅಕೌಂಟಲ್ಲಿ ಬಂದಿದ್ದು ಅದನ್ನು ಹೆಚ್ಚಿಗೆ ಮಾಡಿ ಮತ್ತೆ ಸಮಾಜಕ್ಕೆ ಅಕೌಂಟ್ನಿಂದ ತೀರಿಸಿದರೆ ಜೀವನದ ಬದುಕು ಬದುಕಿನ ಬ್ಯಾಲೆನ್ಸ್ ಶೀಟು ಬ್ಯಾಲೆನ್ಸ್ ಆಗಿದೆ. ನೀವೆಲ್ಲ ದಾವಣಗೆರೆಯವರೆಲ್ಲ ವ್ಯಾಪಾರಸ್ಥರು, ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರು. ನಿಮ್ಮ ಲಘು ಅರ್ಥ ಆಗ್ತದೆ. ಲಾಭ ನಷ್ಟ ಒಂದು ಕಡೆ, ವ್ಯಾಪಾರ ಎಕನಾಮಿಕ್ಸ್ನಲ್ಲಿ ಲಾಭ ನಷ್ಟ ಇದೆ, ಆಧ್ಯಾತ್ಮಿಕದಲ್ಲಿ ಧರ್ಮದಲ್ಲಿ ಪಾಪ ಪುಣ್ಯ ಇದೆ. ಆದರೆ ಈ ಎಕಾನಮಿಯಲ್ಲಿ ವ್ಯಾಪಾರದಲ್ಲಿಯೂ ಕೂಡ ನಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಅಳವಡಿಸ್ಕೊಂಡ್ರೆ ಲಾಭ ನಷ್ಟದ ಜೊತೆಗೆ ಪಾಪ ಪುಣ್ಯವನ್ನು ಗಳಿಕೆ ಯಾರು ಮಾಡ್ತಾರೆ ಅವರು ನಿಜವಾಗ್ಲೂ ಕೂಡ ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಅಂಥ ಕೆಲಸ ನಮ್ಮ ಬದುಕಿನಲ್ಲಿ ಮಾಡಬೇಕು. ಅಂಥ ಬದುಕನ್ನು, ಅಂಥ ಶ್ರೀಮಂತ ಬದುಕನ್ನು ರವೀಂದ್ರನಾಥ್ ಅವರು ಇವತ್ತು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅವರು ಇನ್ನೂ ಹಲವಾರು ವರ್ಷ ಸೆಂಚುರಿ ಬಾರಿಸಿ ಮುಂದೆ ಹೋಗಿ ನಮ್ಮ ನಡುವಿದ್ದು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕು, ಇಡೀ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು. ಅವರ ಆರೋಗ್ಯವಂತ ದೀರ್ಘಕಾಲ ಆಯುಷ್ಯ ಸಿಗಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಅವರ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಆಶೀರ್ವಾದವನ್ನು ಮಾಡಲಿ, ಹರಿಸಲಿ, ಅವರ ಬದುಕು ಕೂಡ ಶ್ರೀಮಂತವಾಗಲಿ. ಅದರ ಮುಖಾಂತರ ಈ ಭಾಗದ ಜನರ ಬದುಕು ಕೂಡ ಹಸನವಾಗಲಿ ಅಂತ ಹಾರೈಸಿ ಇವತ್ತು ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರ ಬಗ್ಗೆ ಒಂದು ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದಿಲ್ಲ ಒಂದು ರೀತಿಯಲ್ಲಿ ಈ ಭಾಗವನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಲು ತಮ್ಮದೇ ಆದಂಥ ಕೊಡುಗೆಯನ್ನು ಪ್ರತಿಯೊಬ್ಬರೂ ಕೂಡ ಕೊಡ್ತಾ ಇದ್ದಾರೆ. ಅವರಿವರೇನದು ನನಗೆ ಭಾಳ ಹೆಮ್ಮೆ ಆಗುತ್ತೆ. ದುಡಿಮೆ ಎಲ್ಲಿ ಇದೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಜನನಾಯಕರು ಎಲ್ಲಿ ದುಡಿಮೆಯನ್ನು ಮಾಡ್ತಾರೆ ಅಲ್ಲಿ ಜನರು ಕೂಡ ದುಡಿಮೆಯನ್ನು ಮಾಡ್ತಾರೆ, ಆ ಸಮಾಜವು ಕೂಡ ಮುಂದೆ ಬರುತ್ತೆ. ದುಡಿಮೆಗೆ ಇನ್ನೊಂದು ಪರ್ಯಾಯವಾದಂಥ ಯಾವುದು ಕ್ರಿಯೆ ಇಲ್ಲ. ಅಂಥ ಕೆಲಸವನ್ನು ಮಾಡುವಂಥ ದಾವಣಗೆರೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬೇರೆ ಬೇರೆ ರಂಗದಲ್ಲಿ, ಸರ್ಕಾರಿ ರಂಗ ಬೇರೆ ಬೇರೆ ರಂಗದಲ್ಲಿ ಇರುವಂತಹ ನಾಯಕರು ಉತ್ತಮವಾದಂತಹ ಕೆಲಸವನ್ನ, ಸೇವೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಉದ್ಯೋಗವನ್ನು ಮಾಡಿ ಪರೋಪಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗಾಗಿ ಬದುಕಿ ಅಲ್ಲಿಗೆ ನಿಲ್ಲಿಸಿಲ್ಲ, ಬದುಕನ್ನು ಇತರರಾಗಿ ಇವತ್ತು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯಾರು ಇತರರಿಗಾಗಿ ಬದುಕ್ತಾರೆ ಅವರ ಜೀವನ ಸಾರ್ಥಕತೆ ಆಗ್ತದೆ ಅಂತ. ಹಂಗೆ ಸಾರ್ಥಕತೆ ಬದುಕನ್ನು ಇವತ್ತೆಲ್ಲರೂ ಮಾಡ್ತಾ ಇದ್ದಾರೆ. ಸಿದ್ದೇಶವನ್ನು ರಾಜಿಯಾಗಿ ನನಗೇನು ಸಂತೋಷ, ನಮ್ಮ ಬಸಣ್ಣವರು ಕೂಡ ಈ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಅವರಲ್ಲಿ ಒಬ್ಬರಾಗಿ ಅತ್ಯಂತ ಅತಿ ಹೆಚ್ಚು ಪ್ರೀತಿಯನ್ನು ಗಳಿಸಿದಂತ ನಮ್ಮ ಉಸ್ತುವಾರಿ ಸಚಿವರು. ಇನ್ನೊಂದು ಮಾತು, ನಮ್ಮ ರವೀಂದ್ರನಾಥ್ ಅವರು ಈ ಎಲ್ಲ ಹೋರಾಟಗಳ ಮಧ್ಯೆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಮುಂದೆ ಬಂದಿದ್ದರಿಂದ ಅವರ ಬದುಕಿಗೆ ಇನ್ನಷ್ಟು ಮೆರುಗು ಬಂದಿದೆ, ಆ ಒಂದು ಮೌಲ್ಯ ಬಂದಿದೆ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಮೌಲ್ಯಗಳು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ಮೌಲ್ಯಗಳು ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳುತ್ತಿದ್ದರೆ ತಪ್ಪಾಗ್ತದೆ.
ಅದು ಬಹಳ ದೊಡ್ಡ ಪಾತ್ರ ಅವರ ಬದುಕಿನಲ್ಲಿ ಆಡಿದೆ ಎಲ್ಲರೂ ಕೂಡ ಇಲ್ಲಿ ಮನುಪ್ರಕಾಶ್ ಆಚಾರ್ಯ ಮೊದಲು ಬಂದಿದ್ದಾರೆ ಕರುಣಾಕರ ರೆಡ್ಡಿ ಅಂತವರು ಈ ಜಿಲ್ಲೆಯ ಅತಿ ಹತ್ತಿರ ಇರುವಂತವರು ನಮ್ಮ ಸಿದ್ದೇಶ್ವರನ ರವೀಂದ್ರನಾಥ್ ಜೊತೆ ಇರುವಂತ ಆತ್ಮೀಯರು ನಮ್ಮ ರೇಣುಕಾಚಾರ್ಯ ಇರುಪಣ್ಣ ಮತ್ತು ರಾಮಚಂದ್ರ ಮತ್ತು ಲಿಂಗಣ್ಣಂತೂ ಅವರನ್ನ ಹಿರಿಯರಾಗಿ ಕಂಡು ಗೌರವಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ದೂರದ ನಾರಾಯಣ ಸ್ವಾಮಿನೂ ಕೂಡ ಅವರಲ್ಲಿ ಒಬ್ಬರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗೆ ಎಲ್ಲರನ್ನೂ ಸೆಳೆಯುವಂತ ಶಕ್ತಿ ಈ ನಾಯಕತ್ವಕ್ಕಿದೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಭಿಮಾನಪೂರ್ವಕವಾಗಿ ಬಂದಿದ್ದೀರಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಸನ್ಮಾನ್ಯ ಎಸ್ ರವೀಂದ್ರ ಅವರಿಗೆ ಆರೋಗ್ಯ ಆಯುಷ್ಯು ಎಲ್ಲ ಭಾಗ್ಯಗಳು ಅವರಿಗೆ ಸಿಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು